ಮೀನು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಭಾರಿ ಒಳ್ಳೆ ಮೀನಿದು, ಟೇಸ್ಟಿಯಾಗಿ ಬರುತ್ತೆ. ಅಂದ್ರೆ ಈ ಮೀನು ಸ್ವಲ್ಪ ಸಪ್ಪೆ ಸಪ್ಪೆ ಅಲ್ಲ. ಹಾಯ್ ಎಲ್ಲರಿಗೂ, ಕೈಯಲ್ಲಿ 1 ಕೆಜಿ ಕೊಡ್ಡಾಯಿ ಮೀನು ಉಂಟು. ಸೂಪರ್ ಆಗಿರುವಂತ ಕೊಡ್ಡಾಯಿ ಮೀನು ಸಾರು ಮಾಡುವ, ಬನ್ನಿ. 1 ಕೆಜಿ ಕೊಡ್ಡಾಯಿ ಮೀನು ಉಂಟು. ಈಗ ಇದನ್ನ ಫಸ್ಟ್ ಗೆ ಕಟ್ ಮಾಡುವ. ಕೊಡ್ಡಾಯಿ ಮೀನು ಹೆಲ್ತಿಗೆಲ್ಲ ಭಾರಿ ಒಳ್ಳೇದು. ಈ ಮೀನಲ್ಲಿ ನಂಜಿನ ಅಂಶ ಇರುವುದಿಲ್ಲ, ಹಾಗೆ ಆಪರೇಷನ್ ಆದವರೆಲ್ಲ ಈ ಮೀನನ್ನು ತಿನ್ಬೋದು. ಆಯ್ತಾ, ಕಣ್ಣು ಬೇಕಿದ್ರೆ ಇಡ್ಬೋದು ಅಥವಾ ತೆಗಿಬೋದು. ಓಕೆ, ಕೆಲವರು ಇಡ್ತಾರೆ, ಕೆಲವರು ತೆಗಿತಾರೆ. ಹೊಟ್ಟೆ ಒಳಗೆ ಈ ಥರ ಎಲ್ಲ ಇರ್ತದೆ ನೋಡಿ, ಇದನ್ನೆಲ್ಲ ಕ್ಲೀನಾಗಿ ತೆಗಿಬೇಕು. ಸಾರು ಮಾಡಲಿಕ್ಕೆ ನೀವು ಇದನ್ನು ಕಟ್ ಮಾಡ್ಬೋದು. ಎಷ್ಟು ಪೀಸ್ ಆಗ್ತದೆ ನೋಡುವ. ಐದು ಪೀಸ್ ಆಯ್ತು ನೋಡಿ, ದೊಡ್ಡ ಕೊಡ್ಡಾಯಿ ಮೀನು ನೋಡಿ. ಮೀನು ಚಂದ ಮಾಡಿ ತೊಳೆದಾಯ್ತು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕುವ. ಇದು ಉಪ್ಪು ಯಾಕೆ ಹಾಕುದಂದ್ರೆ ಇದು ಮೀನು ಸ್ವಲ್ಪ ಸಪ್ಪೆ, ಹಾಗಾಗಿ ಉಪ್ಪೆಲ್ಲ ಹಾಕಿ ಇಡಬೇಕು. ಹಾಗೆ ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ. ಓಕೆ, ಇದನ್ನ ಹಾಕಿ 1-10 ನಿಮಿಷ ಇಡುವ, ಅವಾಗ ಮೀನು ಟೇಸ್ಟಿಯಾಗಿ ಬರುತ್ತೆ. ಅಂದ್ರೆ ಈ ಮೀನು ಸ್ವಲ್ಪ ಸಪ್ಪೆ ಸಪ್ಪೆ ಅಲ್ಲ, ಈ ತರ ಉಪ್ಪು ತೆಂಗಿನ ಎಣ್ಣೆ ಹಾಕಿಟ್ರೆ ಆ ಉಪ್ಪನ್ನೆಲ್ಲ ಮೀನು ಎಳ್ಕೊಳ್ಳುತ್ತೆ. ಓಕೆ, ಇದು 10 ನಿಮಿಷ ಹೀಗೇನೆ ಇರಲಿ, ಅಷ್ಟರ ತನಕ ಸಾರು ಮಾಡ್ಲಿಕ್ಕೆ ಮಸಾಲಾವನ್ನ ತೆಗೆಯುವ. ಮಸಾಲೆಗೆ ನಾನಿಲ್ಲಿ 16 ಗಿಡ್ಡ ಮೆಣಸನ್ನು ತಕೊಂಡಿದ್ದೇನೆ, 4 ಬ್ಯಾಡಿಗೆ ಮೆಣಸು. ಈ ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈ ಮೀನಿಗೆ, ಈ ಮೆಣಸು ಸ್ವಲ್ಪ ಜಾಸ್ತಿನೇ. ಹಾಗೆ 1 ತುಂಡು ಹುಳಿ, 8 ಸಲು ಬೆಳ್ಳುಳ್ಳಿ, ಚಿಕ್ಕ ಸೈಜ್ ಈರುಳ್ಳಿ, 4 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, 1/4 ಚಮಚದಷ್ಟು ಅರಶಿನದ ಪುಡಿ. ಇದನ್ನ ಎಲ್ಲ ನೈಸ್ ಆಗಿ ರುಬ್ಲಿಕ್ಕುಂಟು. ಇದನ್ನ ಯಾವುದನ್ನು ಕೂಡ ನಾನು ಹುರಿಲಿಲ್ಲ, ಹೀಗೇನೆ ನಾವು ರುಬ್ಬಿಕೊಳ್ಳುವ. ಹಾಗೆ 1 ಇಡಿ ತೆಂಗಿನಕಾಯಿ ತುರಿಯನ್ನ ಹಾಕಿ ನೈಸ್ ಆಗಿ ರುಬ್ಬಿದ್ರೆ ಆಯ್ತು. ಗ್ರೈಂಡರ್ ಅಲ್ಲಿ ರುಬ್ಬಿದ್ರೆ ನಿಮ್ಗೆ ಸೂಪರ್ ಆಗಿ ಬರುತ್ತೆ ಮೀನು ಸಾರು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಗ್ರೈಂಡರ್ ಇಲ್ಲ ಅಂದ್ರೆ ಮಿಕ್ಸಿಲಿ ಹಾಕ್ಬೋದು. ಮಿಕ್ಸಿಲಿ ಹಾಕಿದ್ರೆ ಈ ಮಸಾಲೆ ಎಲ್ಲ ಬಿಸಿ ಆಗುತ್ತೆ. ಬಿಸಿ ಆಗುದಾದ್ರೆ ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನ ಹಾಕಿ ರುಬ್ಬಿಕೊಳ್ಳಿ, ಸರಿ ಆಗುತ್ತೆ. ಓಕೆ, ಮಸಾಲ ನಾನು ಗ್ರೈಂಡರ್ ಗೆ ಹಾಕಿದ್ದೀನಿ, ಈಗ ಮಸಾಲ ರೆಡಿ ಆಗಿದೆ, ಇದನ್ನ ತೆಗೆದು ಬಿಡುವ. ಓಕೆ, ಈಗ ರುಬ್ಬಿರುವ ಮಸಾಲೆಗೆ ನೋಡಿ ನಾನು 3 ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕಿದ್ರೆ ಆಯ್ತು. 1.5 ಇಂಚಷ್ಟು ಶುಂಠಿ, ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಆಯ್ತಾ, ಮತ್ತೆ ಉಪ್ಪು ನೋಡ್ಕೊಂಡು ಹಾಕ್ಬೋದು. ಇಷ್ಟೊಮ್ಮೆ ಮಿಕ್ಸ್ ಮಾಡುವ. ನಾನು ಇದಕ್ಕೆ ಎಕ್ಸ್ಟ್ರಾ ನೀರು ಸೇರಿಸಲಿಲ್ಲ, ಸ್ವಲ್ಪ ನೀರು ಹಾಕ್ತೇನೆ, ಮಸಾಲ ತೊಳೆದ ನೀರು. ಓಕೆ, ನೀರೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ತುಂಬ ತೆಳು ಮಾಡಿದ್ರೆ ಕೂಡ ಒಳ್ಳೇದಾಗುದಿಲ್ಲ. ಓಕೆ, ಒಳ್ಳೆ ಒಂದು ಕುದಿ ಬರಲಿ, ಮತ್ತೆ ಮೀನನ್ನು ಹಾಕುವ ಇದಕ್ಕೆ. ನೋಡಿ ಸಾರು ಕುದಿತಾ ಉಂಟು, ಮೀನನ್ನು ಹಾಕುವ. ಎಲ್ಲ ಒಟ್ಟಿಗೆ ಹಾಕ್ಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ಮೀನು. ಆಯ್ತಾ, ಓಕೆ, ಈಗ ಸುಮಾರು 5 ನಿಮಿಷ ಆಯಿತು. ಓಕೆ, ಮೀನು ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಒಂದು 5 ನಿಮಿಷ ಇದು ಕುದಿಸಿದ್ರೆ ಸಾಕು. ಓಕೆ, ಒಳ್ಳೆ ರೀತಿಯಲ್ಲಿ ಬೆಂದಿದೆ ನೋಡಿ. ಜಾಸ್ತಿ ಇದನ್ನು ನಾನು ಸ್ಪೂನ್ ಎಲ್ಲ ಹಾಕ್ಲಿಕ್ಕೆ ಹೋಗುದಿಲ್ಲ, ಮತ್ತೆ ಮೀನು ಪುಡಿ ಪುಡಿ ಆಗ್ತದೆ. ಓಕೆ, ಈಗ ಫ್ಲೇಮನ್ನು ಆಫ್ ಮಾಡಿ ಇನ್ನು ಇದನ್ನು ಸರ್ವ್ ಮಾಡಿದ್ರೆ ಆಯ್ತು. ಸ್ವಲ್ಪ ಹೊತ್ತು ಬಿಟ್ಟು ಸರ್ವ್ ಮಾಡಿದ್ರೆ ಆಯ್ತು, ಕೂಡಲೇ ಸರ್ವ್ ಮಾಡ್ಲಿಕ್ಕೆ ಹೋಗಬೇಡಿ ಅಷ್ಟೇ. ಓಕೆ, ರೆಡಿ ಮೀನ್ ಸಾರು ರೆಡಿ ಆಗಿದೆ, ಬಾಯ್ಲ್ಡ್ ರೈಸ್ ರೆಡಿ ಉಂಟು, ಊಟ ಮಾಡುವಲ್ಲ. ವಾವ್, ಈ ತರ ಕರಿ ಹಾಕಿ ಊಟ ಮಾಡ್ತಾ ಇದ್ರೆ ಆಹಾಹಾ, ಮೀನ್ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಭಾರಿ ಒಳ್ಳೆ ಮೀನಿದು. ಕರೆಕ್ಟಾಗಿ ಇದನ್ನು ಮಾಡಿದ್ರೆ ಒಳ್ಳೇದಾಗ್ತದೆ, ಅಂದರೆ ಇದನ್ನು ಉಪ್ಪು ಎಣ್ಣೆ ಎಲ್ಲ ಹಾಕಿ ಇಟ್ಟರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಭಾರಿ ಹೆಲ್ದಿಯಾದ ಮೀನು, ಹೆಲ್ದಿಯಾದ ರೆಸಿಪಿ ಅಂತ ಹೇಳ್ಬೋದು. ಊಟ ಮಾಡುವ. ಒಮ್ಮೆ ನೀವು ಈ ತರ ಮಸಾಲ ತೆಗೆದು ನೋಡಿ, ಯಾವುದೇ ಮಸಾಲಾನ ರೋಸ್ಟ್ ಮಾಡದೆ ಹೀಗೇನೆ ಹಾಕಿ ಒಮ್ಮೆ ನೀವು ಸಾರು ಮಾಡಿ ನೋಡಿ, ಒಳ್ಳೇದಾಗ್ತದೆ ಹೀಗೆ ಕೂಡ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.